नमस्कार एल्लरिगू वेलकम बैक टू माय चैनल गुड मॉर्निंग स्नेहितरे इवत्तु शुक्रवार गंटे सुमार 8 आगता इदे ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ನಮ್ಮ ಮನೆಯವರು ತಿಂಡಿ ಮುಗಿಸಿ ಹೊರಟಿದ್ದಾರೆ ನಾನು ಕಳೆದ ವ್ಲಾಗ್ ಅಲ್ಲಿ ಹೇಳಿದ್ದೆ ಉಡುಪಿ ಹೋಗುವಂತ ಕೆಲಸ ಇದೆ ಹೋಗಬೇಕು ಅಂತ ಹೇಳಿದ್ದೆ ಸ್ನೇಹಿತರೆ ನಾನು ಹೋಗಿಲ್ಲ ನೀವು ತುಂಬಾ ಜನ ಆಮೇಲೆ ಕಾಮೆಂಟ್ ಅಲ್ಲಿ ಕೇಳಬಹುದು ಈ ಕಡೆ ಬಂದಿದ್ರಿ ಇನ್ಫಾರ್ಮ್ ಮಾಡಿಲ್ಲ ಅಂತ ತುಂಬಾ ಜನ ನಿನ್ನೆ ವಿಡಿಯೋಗೂ ಕೂಡ ಕಾಮೆಂಟ್ ಹಾಕಿದ್ರಿ ಈ ಕಡೆ ಬರೋದಾದ್ರೆ ಹೇಳಿ ಅಕ್ಕ ಹೇಳಿ ಅಂತ ನಾನು ಬಂದಿಲ್ಲ ನಮ್ಮ ಮನೆಯವರಷ್ಟೇ ಹೋಗಿದ್ದಾರೆ ನನ್ನ ದೊಡ್ಡಮ್ಮನನ್ನ ಕರ್ಕೊಂಡು ಹೋಗಿದ್ದಾರೆ ಕೆಲಸದ ಮೇಲೆ ಹೋಗಿದ್ದಾರೆ ಉಡುಪಿಗೆ ಅವರು ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮುಗಿಸಿ ಹೊರಟಿದ್ದಾರೆ 7 ಗಂಟೆಗೆ ಹೋದ್ರು ನಾನು ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇದೊಂದು ಕಣ್ಣು ಸ್ವಲ್ಪ ಊದ್ಕೊಂಡಿದೆ ಯಾಕೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಇಷ್ಟರಲ್ಲಿ ಊದ್ಕೊಂಡು ಬಿಟ್ಟಿದೆ ಸ್ವಲ್ಪ ದಪ್ಪ ಆಗಿದೆ ಕಣ್ಣಿನ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ದಪ್ಪ ಆಗಿರೋದ್ರಿಂದ ಅಂತ ಅನ್ಕೊಂಡಿದ್ದೀನಿ ಸಂತೋಷ್ ಅವರು ಜೊತೆಗೆ ಹೋಗಿಲ್ಲ ಅಂತಂದ್ರೆ ನಾನು ಹೋಗಬೇಕಾಗಿತ್ತು ನಮ್ಮ ಮನೆಯವರ ಜೊತೆ ಸಂತೋಷ್ ಹೋಗಿದ್ದಾರೆ ಹಾಗಾಗಿ ನಾನು ಮತ್ತೆ ಹೋಗಿಲ್ಲ ಸ್ನೇಹಿತರೆ ಇವಾಗ ತಿಂಡಿ ಮಾಡ್ಕೊಳ್ತೀನಿ ತುಂಬಾ ಜನ ಕಾಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ಈ ಕಡೆ ಬಂದ್ರೆ ಹೇಳಿ ನಾನು ಸಿಗ್ತೀನಿ ಅಂತ ನಾನು ಬಂದಿಲ್ಲ ಸ್ನೇಹಿತರೆ ಕುಂದಾಪುರ ಕಡೆ ಗಂಟೆ 12 ಆಗ್ತಾ ಇದೆ ಅಡಿಗೆ ಮಾಡ್ತಾ ಇದ್ದೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ನಿನ್ನೆ ಬೇಳೆ ತೊವೆ ಇತ್ತು ಅದನ್ನೇ ಬಿಸಿ ಮಾಡಿದ್ದೀನಿ ರೈಸ್ ಆಗ್ತಾ ಇದೆ ಓಪನ್ ಪಾತ್ರೆನಲ್ಲೇ ನಾನು ಅಡಿಗೆ ಮಾಡೋದು ನಮ್ಮ ಮನೆಯವರು ಇಲ್ಲ ಅಲ್ವಾ ಹಾಗಾಗಿ ನಮ್ಮ ಮನೆಯವರು ಬರೋದು ರಾತ್ರಿ ಆಗುತ್ತೆ ಹಾಗಾಗಿ ನಾನು ನಿನ್ನೆದೆ ಸಾಂಬಾರ್ ಇಟ್ಕೊಂಡಿದ್ದೀನಿ ಊಟಕ್ಕೆ ಉಪ್ಪಿನಕಾಯಿ ಇದೆ ಹಪ್ಪಳ ಇದೆ ಸಾಕು ನಿನ್ನೆ ಏನು ಕೂಡ ವ್ಲಾಗ್ ಮಾಡಿಲ್ಲ ನಾನು ನಿನ್ನೆ ಅಡಿಗೆ ಕೆಲಸ ಮುಗಿಸಿ ನಾನು ಮತ್ತೆ ಆಶಾ ಇಬ್ರುನು ಕೂಡ ಹೊರಗಡೆ ಹೋಗಿದ್ವಿ ಯಾರೋ ಹೇಳ್ತಾ ಇದ್ರು ಸೇಲ್ ಹಾಕಿದ್ದಾರೆ ಅಂತ ಹಾಗಾಗಿ ಹೋಗಿದ್ವಿ ಮಲ್ಲಿಕಾರ್ಜುನ ಅಲ್ಲಿ ರೂಪಾ ಸಂಗಮ ಎಲ್ಲ ಕಡೆ ಸೇಲ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಸೇಲ್ ಏನು ಕೂಡ ಇರಲಿಲ್ಲ ನಿನ್ನೆ ದಿನ ಒಂದು 4-5 ಅಂಗಡಿ ಹೋಗಿದ್ವಿ ಆಮೇಲೆ ಆಶಾ ಒಂದೆರಡು ಕುರ್ತಾ ಬೈ ಮಾಡಿದ್ಲು ನಿನ್ನೆ ನನಗೆ ಸುತ್ತಾಡಿ ಸುತ್ತಾಡಿ ಕಾಲೆಲ್ಲಾನು ಕೂಡ ನೋವು ಬಂದ್ಬಿಟ್ಟಿತ್ತು ಮಧ್ಯಾಹ್ನ ಊಟ ಮುಗಿಸಿ ನಾನು ಮಲಗಿಬಿಟ್ಟಿದ್ದೆ ಹಾಗಾಗಿ ನಿನ್ನೆ ಏನು ಕೂಡ ವಿಡಿಯೋನೇ ಮಾಡಿಲ್ಲ ನಾನು ಇವಾಗ ಅಡಿಗೆ ಮುಗಿಸಿ ನಾನು ಒಂದು ವಿಡಿಯೋ ಶೂಟ್ ಮಾಡಬೇಕು ಯಾವ ವಿಡಿಯೋ ನಿಮಗೆ ಮೊದಲಿಗೆ ಸಿಗುತ್ತೋ ಗೊತ್ತಿಲ್ಲ ಮೊದಲಿಗೆ ನಾನು ಅಡಿಗೆ ಕೆಲಸನ ಮುಗಿಸ್ಕೊಳ್ತೀನಿ ನಂತರ ಆ ವಿಡಿಯೋನ ರೆಕಾರ್ಡ್ ಮಾಡೋಣ ಅಂತ ಸಂಜೆ 6 ಗಂಟೆ ಆಗ್ತಾ ಇದೆ ಟೀ ಮಾಡೋಣ ಅಂತ ಕಿಚನ್ ರೂಮಿಗೆ ಬರ್ತಾ ಇದೀನಿ ನಮ್ಮ ಮನೆಯವರು ಇನ್ನ ಕೂಡ ಬಂದಿಲ್ಲ 8:30 ಸುಮಾರಿಗೆ ಮನೆಗೆ ಬರಬಹುದು ಅಂತ ಅನ್ಕೊಂಡಿದ್ದೀನಿ ಹೋಗಿದ ಕೆಲಸ ಆಯ್ತು ಅಂತ ಕಾಲ್ ಮಾಡಿದ್ರು ಅವರು ಕೆಲಸದ ಮೇಲೆ ಹೋಗಿದ್ರು ಒಂದು ಚಿಕ್ಕ ಕೆಲಸ ಇತ್ತು ಉಡುಪಿ ಹೋಗಿದ್ರು 8:30 ಸುಮಾರು ಬರಬಹುದು ಅಂತ ಅನ್ಕೊಂಡಿದ್ದೀನಿ ನಾನೀಗ ಟೀ ಮಾಡೋಣ ಅಂತ ಕಿಚನ್ ರೂಮಿಗೆ ಬಂದಿದ್ದೀನಿ ಸಂಜೆ ಟೀ ಮಧ್ಯಾಹ್ನ ಒಂದು ವ್ಲಾಗ್ ಅನ್ನು ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಊಟ ಮುಗಿಸಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಅದಾಗಿದ ನಂತರ ಸಂಜೆ ಕೆಲಸ ಎಲ್ಲಾನು ಕೂಡ ಶುರುವಾಗಿತ್ತು ನಾನು ಕಾಮೆಂಟಲ್ಲಿ ನಿಮಗೆ ಕೇಳಿದ್ದೆ ಅಲ್ವಾ ಕುಂದಾಪುರದಲ್ಲಿ ನಾನು ಹನುಮಾನ್ ಸಿಲ್ಕ್ಸಲ್ಲಿ ಸೀರೆನ ಶಾಪಿಂಗ್ ಮಾಡಿದ್ದೆ ಒಂದು ಸೀರೆಗೆ ಸೆರ್ಗು ಅಷ್ಟೊಂದು ಚೆನ್ನಾಗಿಲ್ಲ ಸೆರ್ಗೆ ಇಲ್ಲ ಅದಕ್ಕೆ ಅದನ್ನು ರಿಟರ್ನ್ ಮಾಡಬೇಕು ಅಂತ ಕೇಳಿದ್ದೆ ನಿಮ್ಮ ಹತ್ರ ತುಂಬ ಜನ ನೀವು ರಿಟರ್ನ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರಿ ನಮ್ಮ ಮನೆಯವರು ತೆಗೆದುಕೊಂಡು ಹೋಗಿದ್ರು ಸೀರೆನ ನಾನು ರಿಟರ್ನ್ ಮಾಡಿ ಬೇರೆ ಸೀರೆನ ತರ್ತೀನಿ ಅಂತ ರಿಟರ್ನ್ ಮಾಡಿ ಬೇರೆ ಸೀರೆನ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರು ಯಾವ್ದು ತೆಗೆದುಕೊಂಡಿದ್ದಾರೆ ಹೇಗಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ನೋಡೋಣ ಅವ್ರು ಬಂದಮೇಲೆ ಆ ಗ್ರೀನ್ ಕಲರ್ ಸೀರೆ ಇತ್ತು ನೋಡಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ರು ನಮ್ಮ ಮನೆಯವರು ಇನ್ನ ಬಂದಿಲ್ಲ ಬರ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ನಿನ್ನೆ ನಾನು ಈ ವ್ಲಾಗ್ ಅನ್ನೇ ಕಂಟಿನ್ಯೂ ಮಾಡಿರಲಿಲ್ಲ ನಿನ್ನೆ ನಾನು ನವಧಾನ್ಯದ ಪೌಡರ್ ಅನ್ನು ಹೇಗೆ ಮಾಡೋದು ಅದನ್ನು ಹೇಗೆ ಸೇವನೆ ಮಾಡೋದು ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಹಾಕಿದ್ದೆ ನೋಡಿಲ್ಲ ಅಂತಂದರೆ ನೋಡಿ ಸ್ನೇಹಿತರೆ ತುಂಬ ಜನ ನೋಡಿಲ್ಲ ಸ್ವಲ್ಪ ಜನ ನೋಡಿದ್ದೀರಿ ನವಧಾನ್ಯದ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋನ ನಾನು ಮೊನ್ನೆ ಶುರು ಮಾಡಿದ್ದೆ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ ಇವತ್ತು ಭಾನುವಾರ ತಿಂಡಿ ಮಾಡ್ಕೊಳ್ಬೇಕು ಇವಾಗ ತಿಂಡಿ ಮಾಡೋಣ ಅಂತ ಕಿಚನ್ ರೂಮಿಗೆ ಬಂದಿದ್ದೆ ಇವತ್ತು ಸ್ವಲ್ಪ ಲೇಟ್ ಆಯಿತು 8:30 ಆಯಿತು ಸಂಡೇ ಅಲ್ವಾ ಹಾಗಾಗಿ ಸ್ವಲ್ಪ ಎದ್ದಿದ್ದು ಕೂಡ ಲೇಟೇನೆ ಇವಾಗ ಬೇಗ ಬೇಗ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಮಾಡಲೋ ಅಥವಾ ಗೋಧಿ ದೋಸೆ ಮಾಡಲೋ ಅಂತ ಇನ್ನೂ ಕೂಡ ವಿಚಾರ ಮಾಡ್ತಾನೆ ಇದ್ದೀನಿ ಏನು ಮಾಡೋದು ಅಂತ ತಿಂಡಿ ದಿನ ಬೆಳಗಾದರೆ ಇದು ಒಂದು ಟೆನ್ಷನ್ ನೋಡಿ ಎಲ್ಲರ ಮನೇಲೂ
ಹೀಗೆ ಅಂತ ಅನ್ಕೊಂಡಿದ್ದೀನಿ. ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು, ರಾತ್ರಿ ಊಟಕ್ಕೆ ಏನು ಮಾಡೋದು, ಇದೇ ಟೆನ್ಷನ್. ನನಗಂತೂ ಒಂದೊಂದು ದಿನ ಬೇಜಾರಾಗ್ಬಿಡುತ್ತೆ, ಯಾರಾದರೂ ನನಗೆ ಊಟ ತಿಂಡಿ ಮಾಡಾಕ್ಬಾರ್ದ, ನಾನು ಆರಾಮಾಗಿ ಕೂತು ತಿಂತಾ ಇದ್ದೆ ಅಂತ ಅನ್ಸುತ್ತೆ ಕೆಲವೊಂದು ದಿನ. ಸೀರೆನ ಎಕ್ಸ್ಚೇಂಜ್ ಮಾಡಿ ಬಂದರು. ಆ ಸೀರೆ ಬಂದುಬಿಟ್ಟು ಗ್ರೀನ್ ಕಲರ್ ಆಗಿತ್ತು, ಅದಕ್ಕೆ ಸರ್ಗು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಹಾಗಾಗಿ ಎಕ್ಸ್ಚೇಂಜ್ ಮಾಡಿದ್ರು. ಎಷ್ಟು ಕೊಟ್ಟರು ಇದಕ್ಕೆ? ಸೇಮ್ ಆ ಗ್ರೀನ್ ಕಲರ್ ಸೀರೆಗಿಂತಲೂ 30 ರೂಪಾಯಿ ಕಡಿಮೆ ಅಂತೆ, ಅದಕ್ಕೆ 750 ರೂಪೀಸ್ ಏನೋ ಕೊಟ್ಟಿದ್ದು, ಇದಕ್ಕೆ 720 ರೂಪಾಯಿ ಅಂತ ಅಂದ್ಕೊಂಡಿದ್ದೀನಿ, 30 ರೂಪಾಯಿ ಕಡಿಮೆ ಅಂತ ಹೇಳಿದ್ರು. ಈ ಕಲರ್ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ, ಹಾಗೇನೆ ಗ್ರೀನ್ ಕಲರ್ ಸರ್ಗು ಕೂಡ ಬಂದಿದೆ. ಈ ರೀತಿ ಬಂದಿದೆ ಸರ್ಗು. ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್, ಇದು ಬಂದ್ಬಿಟ್ಟು ಸೆರಗು. ಈ ಕಲರ್ ಸೀರೆ ನನ್ನ ಹತ್ರ ಇರಲಿಲ್ಲ, ಇಷ್ಟ ಆಯಿತು ನನಗೆ ತುಂಬ. ಆ ಸೀರೆಗೆ ಸೆರಗಿರಲಿಲ್ಲ ಅಂತ ಎಕ್ಸ್ಚೇಂಜ್ ಮಾಡಿದ್ದು ಸ್ನೇಹಿತರೆ, ಅಷ್ಟೇ. ಆ ಕಲರ್ ಕೂಡ ನನಗೆ ತುಂಬ ಇಷ್ಟ ಆಗಿತ್ತು, ಎಕ್ಸ್ಚೇಂಜ್ ಮಾಡಿ ನಮ್ಮನೆಯವರು ಈ ಸೀರೆನ ತಂದಿದ್ದಾರೆ. ನಿಮಗೂ ಕೂಡ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ನೀವು ಕಮೆಂಟಲ್ಲಿ ನನಗೆ ಹೇಳಿದ್ರಿ ಸೀರೆನ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಹೋಗಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ನೀವೆಲ್ಲರೂ ಕೂಡ ಹೇಳಿದ್ರಿ ಅಂತ ನಮ್ಮನೆಯವ್ರ ಹತ್ರ ನಾನು ಕಳ್ಸಿಕೊಟ್ಟಿದ್ದೆ ಸೀರೆನ, ಎಕ್ಸ್ಚೇಂಜ್ ಮಾಡಿ ತಂದಿದ್ದಾರೆ. ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಮತ್ತೆ ಎಕ್ಸ್ಚೇಂಜ್ ಮಾಡೋ ಮಾತೇ ಇಲ್ಲ. ಇದನ್ನು ಬ್ಲೌಸ್ ಎಲ್ಲನೂ ಕೂಡ ಸ್ಟಿಚ್ ಆಗಿದ ನಂತರ ಮದುವೆ ಫಂಕ್ಷನ್ಗೆ ಹೋಗುವಾಗ ಈ ಸೀರೆ ಹಾಕೊಂಡಾಗ ವಿಡಿಯೋ ಮಾಡ್ತೀನಿ ಒಂದಿನ. ಸಂಜೆ 5:30 ಸುಮಾರು ಪಾಪುನ ಹೊರಗಡೆ ಕರ್ಕೊಂಡು ಬಂದಿದ್ವಿ. ಪಾಪುಗೆ ಅರುಣ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅವನಿಗೆ, ಇನ್ನು ಯಾವ ಐಸ್ ಕ್ರೀಮ್ ಕೂಡ ತಿನ್ನೋದಿಲ್ಲ, ಟೇಸ್ಟಲ್ಲೇ ಗೊತ್ತಾಗ್ಬಿಡತ್ತೆ ಅವನಿಗೆ ಅರುಣ್ ಐಸ್ ಕ್ರೀಮ್ ಯಾವುದು ಬೇರೆ ಯಾವುದು ಅಂತ. ಪಾಪುಗೆ ಅರುಣ್ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಮನೇಲಿ ಬಿಟ್ಟು ನಾವು ಹೊರಗಡೆ ಹೊರಟಿದ್ವಿ. ಇವಾಗ ಇಲ್ಲಿ ನನ್ನ ದೊಡ್ಡ ಮೈದ್ನ, ಚಿಕ್ಕ ಮೈದ್ನ, ಹಾಗೆಯೇ ಕಾವ್ಯ ಒಂದು ಬೈಕಲ್ಲಿ ಹೋಗ್ತಾ ಇದ್ದಾರೆ. ರಾಮತೀರ್ಥ ಗುಡ್ಡದ ಮೇಲೆ ಹೋಗ್ತಾ ಇದ್ದೀವಿ ಇವತ್ತು. ತುಂಬ ಬೇಜಾರು ಬರ್ತಾ ಇತ್ತು ಮನೆಯಲ್ಲಿ, ನಾನೇ ಒತ್ತಾಯ ಮಾಡಿ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ದೆ, ಬನ್ನಿ ಎಲ್ಲಾದರೂ ಸುತ್ತಾಡಿ ಬರೋಣ ಇಲ್ಲೇ ಅಂತ. ರಾಮತೀರ್ಥದ ಗುಡ್ಡದ ಮೇಲೆ ಒಂದು ಆಸಾಮಿ ಕೆರೆ ಅಂತ ಇದೆ, ಇಲ್ಲಿ ತುಂಬ ಜನ ಕಾರ್ ಡ್ರೈವಿಂಗ್ ಕಲಿಯೋದಕ್ಕೆ ಬಂದಿರ್ತಾರೆ, ಹಾಗೆಯೇ ಟೂ ವೀಲರ್ ಕೂಡ ಕಲಿಯೋದಕ್ಕೆ ಬಂದಿರ್ತಾರೆ, ಇನ್ನು ತುಂಬ ಜನ ಈ ವ್ಯೂವನ್ನು ನೋಡಿ ಎಂಜಾಯ್ ಮಾಡೋದಕ್ಕೂ ಕೂಡ ಬಂದಿರ್ತಾರೆ. ಇಲ್ಲಿ ಬರ್ತಾ ಇದ್ದಾಗಲೇ ಕಾವ್ಯ, ರಾಘವೇಂದ್ರ, ಸಂತೋಷ ಎಲ್ಲರೂ ಕೂಡ ನೀರಲ್ಲಿ ಕಲೆಸುತ್ತಾ ಇದ್ರು. ಮೇಲ್ಗಡೆನೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಇವರೆಲ್ಲರೂ ಕೂಡ ಕೆಳಗಡೆ ಇಳಿದಿದ್ರು, ಆದರೆ ನೀರಿಗೆ ಇಳಿಲಿಲ್ಲ. ತುಂಬ ಆಳವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿನ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಒಂದು ರೀತಿ ಪ್ರಶಾಂತವಾದ ವಾತಾವರಣ.
ಮನಸ್ಸಿಗೂ ಕೂಡ ನೆಮ್ಮದಿ ಅಂತ ಅನ್ಸುತ್ತೆ. ತುಂಬಾ ಬೇಜಾರು ಬರ್ತಾ ಇತ್ತು ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ತುಂಬಾ ಜನ ಕಾರ್ ಡ್ರೈವಿಂಗ್ ಕಲಿತಾ ಇದ್ರು, ಇಲ್ಲಿ ನೀವು ನೋಡಬಹುದು ಎಲ್ಲರೂ ಕೂಡ ಕಾರ್ ಡ್ರೈವಿಂಗ್ ಕಲಿತಾ ಇದ್ರು. ಈ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಕೂಡ ಆಡ್ತಾರೆ, ಹಾಗೇನೆ ನಾನು ಕೆಲವೊಂದಿಷ್ಟು ಫೋಟೋಸ್ ಅನ್ನು ಕೂಡ ತೆಕ್ಕೊಂಡೆ. ಇಲ್ಲಿ ನೀವು ನೋಡ್ತಾ ಇದ್ರಿ ಅಲ್ವಾ ಎಲೆನ, ಅದು ಕಮಲದ ಹೂ. ಇನ್ನ ಚಿಕ್ಕ ಚಿಕ್ಕ ಮೊಗ್ಗಿದೆ ಸ್ನೇಹಿತರೆ, ಅರಳಿಲ್ಲ. ತುಂಬಾ ದೂರದಲ್ಲಿರೋದ್ರಿಂದ ನಿಮ್ಗೆ ಕಾಣಿಸಿಲ್ಲ, ಎಲೆ ಮಾತ್ರ ಕಾಣಿಸಿದೆ, ಕಮಲದ ಹೂವಿನ ಎಲೆ ಅದು. ಒಂದು ಅರ್ಧ ಗಂಟೆ ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ, ಇವಾಗ ಅಲ್ಲಿಂದ ಹೊರಟ್ವಿ. ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಲ್ಲಿಂದ ಹೊರಟ್ವಿ. ಇವಾಗ ಸರ್ಕಲ್ ಹತ್ರ ಬಂದಿದ್ವಿ, ಮೇನ್ ಸರ್ಕಲ್ ಇದೆ ಅಲ್ವಾ ಅಲ್ಲಿ ಬಂದಿದ್ವಿ. ನಾನು ಮತ್ತೆ ರಾಘವೇಂದ್ರ ಕಾವ್ಯ ಪಾನಿಪುರಿನ ತೆಗೆದುಕೊಂಡ್ವಿ. ನಮ್ಮ ಮನೆಯವರು ಶೇವ್ ಪುರಿ ತಿಂದರು, ನನ್ನ ದೊಡ್ಡಮೈದ್ನ ಗೋಬಿ ಮಂಚೂರಿ ತಿಂದರು. ಪಾನಿಪುರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಶೇವ್ ಪುರಿ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ, ನಮ್ಮ ಮನೆಯವರು ತೆಗೆದುಕೊಂಡಿದ್ರಲ್ವ. ಗೋಬಿ ಮಂಚೂರಿ ಕೂಡ ಚೆನ್ನಾಗಿತ್ತು, ಪಾನಿಪುರಿ ಅಷ್ಟೊಂದು ಇಷ್ಟ ಆಗಿಲ್ಲ. ಗಂಟೆ 7:20 ಆಗ್ತಾ ಇದೆ. ಆಚೆ ಕಡೆ ಸುತ್ತಾಡಿಬಿಟ್ಟು ಕೆಲವೊಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ, ಹ್ಯಾಂಡ್ ವಾಶು, ದೇವರಿಗೆ ದೀಪದ ಎಣ್ಣೆ, ಹಾಗೆಯೇ ಕೆಲವೊಂದಿಷ್ಟು ಸಾಮಗ್ರಿಗಳು ಬೇಕಾಗಿತ್ತು, ಎಲ್ಲನೂ ಕೂಡ ಶಾಪಿಂಗ್ ಮಾಡಿ ಬಂದಿದ್ದಾಯಿತು. ಮನೇಲೇ ಇದ್ದು ಇದ್ದು ಬೇಜಾರಾಗ್ತಾ ಇತ್ತು, ಹಾಗೆ ಒಂದು ರೌಂಡ್ ಸುತ್ತಾಡಿ ಬಂದಿದ್ದಾಯಿತು. ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.